ಸಮಾಜದ ಕೆಲ ಪ್ರಮುಖ ಬೇಡಿಕೆಗಳು ಸೇರಿದಂತೆ ಒಳ ಮೀಸಲಾತಿ ನೀಡುವ ಕುರಿತಾಗಿ ಹಿಂದಿನ ಸರ್ಕಾರ ಕೈಗೊಂಡಿರುವ ದಿಟ್ಟ ನಿರ್ಧಾರಗಳನ್ನು ಸಮುದಾಯದ ಜನರಿಗೆ ತಿಳಿಸುವ ಉದ್ದೇಶದಿಂದ ಮಾದಿಗ ಮುನ್ನಡೆ ಸಮಾವೇಶ ಆಯೋಜಿಸಲಾಗಿದೆ ಎಂದು ಮಾದಿಗ ದಂಡುಗೋರ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷ ಮಂಜುನಾಥ್ ಕೊಂಡಪಲ್ಲಿ ತಿಳಿಸಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೂರು ದಶಕಗಳಿಂದ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಹೋರಾಟ ಮಾಡಿದ್ದು, ಕಳೆದ ಬಾರಿಯೂ ಸರ್ಕಾರದಲ್ಲಿ ಒಂದಿಷ್ಟು ಪೂರಕ ಬೆಳವಣಿಗೆಗಳು ಕಂಡುಬಂದಿವೆ. ಅಲ್ಲದೆ ಅಂದು ಕೈಗೊಂಡ ಕೆಲ ದಿಟ್ಟ ನಿರ್ಧಾರಗಳು ಒಳ ಮೀಸಲಾತಿ ಹೋರಾಟಕ್ಕೆ ಒಂದು ತಾರ್ಕಿ ಅಂತ್ಯ ಹಾಡಲು ಮುನ್ನಡೆಸಿ ಬರೆದಂತಾಗಿದೆ. ಹೀಗಾಗಿ ಈ ಎಲ್ಲವೂ ಸಮುದಾಯದ ಜನರಿಗೆ ತಿಳಿಸುವ ಉದ್ದೇಶದಿಂದ ಇದೇ December 30 ಬೆಳಗ್ಗೆ 11 ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಕಲಾಮಂದಿರದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಎಂದು ಅವರು ತಿಳಿಸಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಗಣ್ಯರ ಮಾಹಿತಿಯನ್ನು ಸಹ ಈ ವೇಳೆ ಅವರು ತಿಳಿಸಿದರು. ಮಾದಿಗರ ಮುನ್ನಡೆ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಸಮಾವೇಶದ ಹಿನ್ನೆಲೆ ತಮಗೆ ಹೇಳಬೇಕು ಅಂತಂದ್ರೆ, ಕಳೆದ 30 ಹೇಳಬೇಕು ಅಂದ್ರೆ ಭಾರತದ ಇತಿಹಾಸದಲ್ಲೇನೆ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಒಂದು ಅತ್ಯಂತ ಸುದೀರ್ಘವಾದ ಹೋರಾಟ ಅಂತಂದ್ರೆ ಒಳ ಮೀಸಲಾತಿಯ ಹೋರಾಟ. ಆ ಒಂದು ಹೋರಾಟದ ಒಂದು ಅಂತಿಮ ಘಟ್ಟದಲ್ಲಿ ನಾವೆಲ್ಲ ತಲುಪಿದೀವಿ ಅಂತ ಅನ್ನುವಂಥ ಒಂದು ಸನ್ನಿವೇಶ ಇವತ್ತು ದೇಶದಲ್ಲಿದೆ. ಯಾಕೆ ಅಂತಂದ್ರೆ, ಕಳೆದ 30 ಹೋರಾಟಕ್ಕೆ ಪ್ರತಿ ಬಾರಿಯೂ ಕೂಡ ನಮಗೆ ನಿರರ್ಥಕವಾದಂತಹ ಒಂದು ಸಂದರ್ಭಗಳೇ ಎದುರಾಗ್ತಾ ಬಂದಿತ್ತು. ಆದರೂ ಕೂಡ ಶ್ರೀಮಾನ್ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲಿದ್ದಂಥ ಕಳೆದ ಸರ್ಕಾರ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಅದರ ಒಂದು ಶಿಫಾರಸಿನಂತೆ ಜನಸಂಖ್ಯೆ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಹಂಚಿಕೆ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು, ಒಂದು ದಿಟ್ಟ ನಿರ್ಧಾರವನ್ನು, ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಅದು ಒಂದು ಒಳ ಮೀಸಲಾತಿಯ ಹೋರಾಟದ ಮಟ್ಟಿಗೆ ನಮ್ಮ ದೇಶದಲ್ಲೇ ಒಂದು ಅತ್ಯಂತ ಒಂದು ತಿರುವು ಕೊಟ್ಟಂತಹ ಒಂದು ಸಂಘಟನೆ ಅಂತ ಹೇಳ್ಬೋದು. ಅಲ್ಲಿಂದ ಮುಂದೆವರೆಗೂ ಶ್ರೀ ಮಂದಕೃಷ್ಣ ಮಾದಿಗ ಅವರು ಸಿಕಂದರಾಬಾದ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸತ್ಯಣ್ಣ ಹಂಸವೇಣಿ, ಸಹದೇವ್ ಮಾಳಗಿ, ಗುರುನಾಥ್ ದಾನಪ್ಪನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 Live News ಹುಬ್ಬಳ್ಳಿ.